ರೌಡಿ ದೌರ್ಜನ್ಯ ಮೇಡಂ, ಇದು ಕಾಂಗ್ರೆಸ್ ಸರ್ಕಾರ ರೌಡಿಗಳ ದೌರ್ಜನ್ಯ ಮಾಡಿ ಈ ತರ ಇದು ಮಾಡ್ಕೊಂಡಿರೋದು ಅಷ್ಟೇ. ಈಗ ಲೇಡೀಸ್ ಎಲ್ಲ ಯಾರು ಬಂದು ಪರ್ಸ್ ಇಟ್ಕೊಂಡ್ಬತ್ತಲ್ಲ ಆಧಾರ್ ಕಾರ್ಡ್ ಕಣ್ಣಿಗೆ ರೌಡಿ ಬತ್ತವ್ರೆ 2000 ರೂಪಾಯಿ ಕೊಡ್ತಿದ್ದಾರೆ ಅಂತ ಹೇಳ್ತೀರಿ. ಅದ್ರ ಜೊತೆಗೆ ಇನ್ನೊಂದು 3 ಸಾವಿರ ಸೇರಿಸ್ಕೊಡ್ರಿ, ಮನೇಲಿ ಇದ್ಬಿಡ್ತು ಒಂದು 5 ಸಾವಿರ ಕೂಡ ಕೇಳ್ಬಿಡ್ರಿ ಮೇಡಮ್. 1 ಕೆಜಿ ಅಕ್ಕಿ ಕೊಡ್ರಿ, 5 ಕೆಜಿ ಉಳನೇ ಇರ್ತಾವ ಅದ್ರಲ್ಲಿ. ಏನೋ ಕೊಡ್ತೀವಿ ಅಂತ ಪರವಾಸಿ ಗೊಬ್ಬರ ಪಬ್ಬರ್ ತುಂಬ ಕೊಡ್ತಿದ್ದಾರೆ ಅಷ್ಟೇ. ಸರ್ಕಾರ ಏನ್ ಮೇಡಮ್, ಸರ್ಕಾರ ಇಂಥ ಸರ್ಕಾರ ಬರಬಾರ್ದಾಯ್ತು ಅಂತ ನಾವು ತಿಳ್ಕೊತೀವಿ. ಸ್ವಾಭಿಮಾನಕ್ಕೋಸ್ಕರ ಸರ್ಕಾರ ಮಾಡಿ ಪ್ರೇರಣೆ ಇಲ್ಲ ಮೇಡಮ್. ಇವಾಗ ಅವ್ರು 2000 ಕೊಡ್ತಾವ್ರಲ್ಲ ಗೃಹಲಕ್ಷ್ಮಿ ಅಂತ, ನಮ್ಗೂ 1000 ಕೊಡ್ಲಿ ಬಿಡಿ. ನಾವು ಮನೇಲಿ ಕುತ್ಕೊಂಡು ಜೀವನ ಮಾಡ್ತೇವೆ, ಭಾರಿ ತೊಂದರೆ ಅನಾನುಕೂಲ ಆಗ್ತಾ ಇದೆ ನಮಗೆ. ದಯವಿಟ್ಟು ಇಂಥ ಸರ್ಕಾರ ಬರಬಾರ್ದು, ರೌಡಿ ರೌಡಿಗಳ ಸರ್ಕಾರ ಆಗ್ಬಿಟ್ಟಿದೆ ಇವತ್ತು. ಸರ್, ನಮಗೆ ಬಿಸ್ನೆಸ್ ತುಂಬ 50% ಬಿಸ್ನೆಸ್ ಕಮ್ಮಿ ಆಗಿದೆ. ಈಗ ಲೇಡೀಸ್ ಎಲ್ಲ ಯಾರು ಬಂದು ಪರ್ಸ್ ಇಟ್ಕೊಂಬತ್ತಲ್ಲ ಆಧಾರ್ ಕಾರ್ಡ್ ಕಣ್ಣಿಗೆ ರೌಡಿ ಬತ್ತವ್ರೆ ಎಲ್ಲಕ್ಕೂ ತುಂಬ ಕಮ್ಮಿ ಆಗಿದೆ. ಸರ್, ಏನು ಇದರಲ್ಲಿ ಮಾಡಿರೋದ್ರಿಂದ ಏನು 2000 ರೂಪಾಯಿ ಕೊಡ್ತಿದ್ದಾರೆ ಅಂತ ಹೇಳ್ತೀರಿ. ಅದ್ರ ಜೊತೆಗೆ ಇನ್ನೊಂದು 3 ಸಾವಿರ ಸೇರಿಸ್ಕೊಡ್ರಿಲ್ಲ, ಮನೇಲಿ ಇದ್ಬಿಡ್ತು ಒಂದು 5 ಸಾವಿರ ಕೂಡ ಕೇಳ್ಬಿಡ್ರಿ. ಏನು ಮಾಡಿದೆ, ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದಾರೆ, ಮತ್ತು ಇದ್ರ ಬೇಳೆ ರೇಟು, ಕರೆಂಟ್ ಬಿಲ್ಲು ಇವೆಲ್ಲ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಅದು ನಮ್ಮ ದೇಶಕ್ಕೆ ನಮಗೆ ಕೊಡ್ತಿದ್ದಾರೆ. ಅದ್ರ ಪದ್ಲು ಒಂದು ಸ್ಕೂಲ್ಗಳು ಮತ್ತು ಹಾಸ್ಪಿಟ್ಲ್ಗಳು ಇದನ್ನೆಲ್ಲ ಇಂಪ್ರೂವ್ ಮಾಡಲಿಬಿಡಿ. ಇದ್ರ ಪದ್ಲು ಅದು ಕೊಡಲಿ, ಎಲ್ಲಿ 7.5 ರೂಪಾಯಿ ಮಾಡಿದ್ದಾರಲ್ಲ ಯೂನಿಟ್ಗೆ, ಎಲ್ಲಿ ಮಾಡಿದ್ದಾರೆ, ಇನ್ನೂ ಮಾಡಿಲ್ವಲ್ಲ ಅದು. ಅದ್ರ ಪದ್ಲು ಹಾಸ್ಪಿಟ್ಲ್ಗಳಿದೆ ತುಂಬ, ಇದು ಮಕ್ಕಳುಗಳು ಬಡವರು ಎಜುಕೇಷನ್ನು ಇವೆಲ್ಲ ಕೊಡಿಸ್ಲಿ. ಬಸ್ ಮಾಡಲಿ ಸರ್ ಫ್ರೀ, 45-50 ವರ್ಷ ಆದವರೆಗೆ ಮಾಡಲಿ. ಎಲ್ಲರಿಗೂ ಗೌರ್ಮೆಂಟ್ ಎಂಪ್ಲಾಯಿಗಳಿದ್ದಾರೆ, ತುಂಬ ಗೌರ್ಮೆಂಟ್ ಎಂಪ್ಲಾಯಿಗಳೇ ಯೂಸ್ ಮಾಡ್ತಾರೆ. ದಿನ ಕೂಲಿ ಕಾರ್ಮಿಕರು ಯಾರು ಬಂದು ಬಸ್ ಹತ್ತದಾ ಇಲ್ಲ, ಇಲ್ಲ ಗಾರ್ಮೆಂಟ್ಸ್ಗವ್ರು ಡೈಲಿ ಬಸ್ ಬಂದಷ್ಟು ಬಸ್ ಹತ್ತದಾರ, ದೇವಸ್ಥಾನಕ್ಕೆ ಹೋಗ್ತಾರೆ ದಿನ. ಫ್ರೀ ಆಗಿರೋರೆ ಹೋಗ್ತಾ ಇರೋದು, ತುಂಬ ದುಡ್ಡು ಪಟ್ಟು ಬಡಗಿರೋರೆ ಬಸ್ಸಲ್ಲಿ ಹೋಗ್ತಾರೆ, ಬಸ್ ಯೂಸ್ ಮಾಡ್ಕೋತ ಬಡವರು ಯಾರು ಯೂಸ್ ಮಾಡ್ಕೋತಿಲ್ಲ. ಇದೆಲ್ಲ ತಪ್ಪು ಮಾಡಿರೋದು ಅವರು. ಅದು ಪರ ಸ್ಕೂಲ್ಗಳು ಹಾಸ್ಪಿಟ್ಲ್ಗಳೆಲ್ಲ ಇಂಪ್ರೂವ್ ಮಾಡಿದ್ರೆ ಆಗುತ್ತೆ ಸರ್. ಮೇಡಮ್, 10 ಕೆಜಿ ಅಕ್ಕಿ ಕೊಡ್ರೆ, 5 ಕೆಜಿ ಉಳನೇ ಇರ್ತಾವೆ ಅದರಲ್ಲಿ. 10 ಕೆಜಿ ಅಕ್ಕಿ ಕೊಟ್ಟರೆ 5 ಕೆಜಿ ಉಳನೇ ಇರ್ತವೆ, ಉಳ ಕಸನೇ ಇರ್ತದೆ ಅದರಲ್ಲಿ. ಆ ಸ್ಮೆಲ್ ನೋಡಿ ಅನ್ನ ತಿನ್ನೋಕ್ಕಾಗಲ್ಲ. 10 ಸಲ ತೊಳಿಬೇಕು, ಒಂದ್ಸಲ ರೈಸ್ ಮಾಡಬೇಕು ಅಂದರೆ. ಏನೋ ಕೊಡ್ತೀವಿ ಅಂತ ಭರವಸೆ ಗೊಬ್ಬರ ಪಬ್ಬರ್ ತುಂಬ ಕೊಡ್ತಿದ್ದಾರೆ ಅಷ್ಟೇ. ಪರಿಹಾರ ನಿಲ್ಲಿಸ್ಬೇಕು, ಇವೆಲ್ಲ ಬಿಟ್ಟು ಯೋಜನೆಗಳು ನಿಲ್ಲಿಸ್ಬಿಟ್ಟು ಬೇರೆ ಒಳ್ಳೇದು ಮಾಡಬೇಕು, ಒಳ್ಳೆ ಕೆಲಸಗಳಿಗೆ ಹಾಕಬೇಕು. ಹಾಸ್ಪಿಟಲ್ಗಳು ಸ್ಕೂಲ್ಗಳು ಅದು ಇದು ಮಾಡಬೇಕು, ಮತ್ತು ಡೀಸೆಲು ಪೆಟ್ರೋಲ್ ಇವೆಲ್ಲ ಕಮ್ಮಿ ಮಾಡಬೇಕು. ಜನ ನೆಕ್ಸ್ಟು ಆಯ್ಕೆ ಮಾಡ್ತಾರೆ, ಈ ಥರ ಎಲ್ಲ ಮಾಡಿದ್ರೆ ನೆಕ್ಸ್ಟು ಇವರು ಬಿ ಜೆ ಪಿ ಅವ್ರ ಥರ ಸೆಡ್ ಆಯ್ತಾರೆ. ಪರವಾಗಿಲ್ಲ ಮೇಡಮ್, ಅದರಲ್ಲೇನು ಅದರಲ್ಲೇನು ಆ ಥರ ಇಲ್ಲ. ಅವ್ರು ಮಾಡಿದ್ದಾರೆ, ಮೋದಿಜಿಯವರು ಮಾಡಿದರೆ ಏನು ಒಳ್ಳೇದೇ ಮಾಡಿದ್ದಾರೆ ಅವರು. ಸ್ಟೇಟಲ್ಲಾಗಲೂ ಒಳ್ಳೆ ಮಾಡಿದ್ದಾರೆ ಅವರು, ಆ ಥರ ಏನಿಲ್ಲ ಅವ್ರು ಮಾಡಿದ್ದಾರೆ. ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟಿದ್ದಾರಲ್ಲ, ನಿಮ್ಮ ಬಿಸ್ನೆಸ್ಗೆಲ್ಲ ಹೇಗೆ ಅನಿಸ್ತದೆ? ತುಂಬ ತೊಂದರೆ ಆಗ್ತಾ ಇದೆ ಮೇಡಮ್, ಎಲ್ಲೆಲ್ಲೋ ಜನ ಹತ್ತಾ ಇಲ್ಲ. ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಬಿ ಜೆ ಪಿನೇ ಪರವಾಗಿಲ್ಲ, ಎಷ್ಟೋ ಚೆನ್ನಾಗಿತ್ತು ಅವತ್ತು ಆಡಳಿತ ಆ ಥರ ಇತ್ತು. ಇವತ್ತು ನೋಡಿದ್ರೆ ಕಾಂಗ್ರೆಸ್ ಬಂದು ಈ ಥರ ಎಲ್ಲ ತುಂಬ ತೊಂದರೆ ಆಗ್ತಾ ಇದೆ. ನಮಗೆ ಅಂತಲ್ಲ, ಟ್ಯಾಕ್ಸಿ ಅವ್ರಿಗಾಗಲಿ ಬಸ್ ಅವ್ರಿಗಾಗಲಿ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಪ್ರೈವೇಟ್ ಬಸ್ಗಾಗಲಿ ಎಲ್ಲರ ಪ್ರತಿಯೊಂದು ಜನರಿಗೂ ಭಾರಿ ತೊಂದರೆ ಆಗ್ತಾ ಇದೆ ಮೇಡಮ್. ಈ ಸರ್ಕಾರ ಭಾರಿ ಕಷ್ಟ ಮೇಡಮ್, ಜನ ಮುಂದುವರೆಯೋದು ಕಷ್ಟನೇ. ಮತ್ತು ಎಲ್ಲ ರೇಟ್ಗಳು ದಿನ ಬಳಕೆ ವಸ್ತುಗಳೆಲ್ಲ ರೇಟ್ ಜಾಸ್ತಿ ಮಾಡಿ ಇವತ್ತಿನ ತೊಂದರೆ ಭಾರಿ ತೊಂದರೆ ಆಗ್ತಾ ಇದೆ ಆಟೋ ಡ್ರೈವರ್ಗಳಿಗಂತೂ. ಮುಂದೆ ಇನ್ನೇನು ಮಾಡಬೇಕು ಅನ್ನೋದು ಒಂದು ದಿಕ್ ತೋರ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿ, ಆ ಥರ ಆಗಿದೆ ಮೇಡಮ್. ಸರ್ಕಾರ ಏನು ಮೇಡಮ್, ಸರ್ಕಾರ ಇಂಥ ಸರ್ಕಾರ ಬರಬಾರ್ದಾಯ್ತು ಅಂತ ನಾವು ತಿಳ್ಕೊತೀವಿ. ಸ್ವಾಭಿಮಾನಕ್ಕೋಸ್ಕರ ಸರ್ಕಾರ ಮಾಡಿ ಪ್ರೇರಣೆ ಇಲ್ಲ ಮೇಡಮ್. ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗೋಂಥ ಮಾಡಬೇಕು, ಇಲ್ಲ ಈ ಥರ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ತೊಂದರೆ, ಈಗ ಬಡವ್ರಿಗೂ ತೊಂದರೆ, ಎಲ್ರಿಗೂ ತೊಂದರೆ ಇದೆ, ಭಾರಿ ಕಷ್ಟ. ಇನ್ನು ಮುಂದೆ ಜೀವನ ಏನು ಮಾಡಬೇಕಂತ ಒಂದು ದಿಕ್ಕು ತೋರ್ತಾ ಇಲ್ಲ ನಮಗೆ. ಇವತ್ತು ಆಟೋ ಚಾಲಕರು ಏನೊಂದು ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಆಟೋ ಚಾಲಕರೇ ಅಂತಲ್ಲ, ಕ್ಯಾಬ್ ಅವರಾಗಲಿ ಬಸ್ ಅವರಾಗಲಿ ಪ್ರೈವೇಟ್ ಬಸ್ ಅವರು ಪ್ರತಿಯೊಬ್ಬರಿಗೂ ಭಾರಿ ತೊಂದರೆ ಆಗಿದೆ ಮೇಡಮ್. ಈಗ ಅಕ್ಕಿ 10 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಸರ್, ಏನೇ ಕೊಟ್ಟರು ಜನಸಾಮಾನ್ಯ ದುಡಿಯೋ ತಪ್ಪಲ್ಲ ಸರ್. ಇವತ್ತೇನೋ ಕೊಡ್ತಾರೆ, ಇವತ್ತು ಅವ್ರ ಸ್ವಾಭಿಮಾನಕ್ಕೆ ಕೊಡ್ತಾರೆ ದುಡ್ಡನ್ನ, ಅದು ನಮ್ಮ ಮೇಲೇನೆ ಟ್ಯಾಕ್ಸ್ ಮುಂದುವರಿತದೆ. ಮುಂದೆ ಏನೆಲ್ಲ ಬಳಕೆ, ಇವಾಗ ಏನೋ ದಿನ ಬಳಕೆ ವಸ್ತುಗಳಾಗಲಿ ಇನ್ನೊಂದಾಗಲಿ ಎಲ್ಲ ರೇಟ್ಗಳು ಅದ್ರ ಮೇಲೇನೆ ಹಾಕ್ತಾರೆ. ಅವ್ರು ಇನ್ನೇನು ಫ್ರೀ ಕೊಟ್ಟು ಏನು ಸುಖ, ಏನೇನು ಪ್ರಯೋಜನ ಇಲ್ಲ. ಕೊಡಬೇಕಾಗಿತ್ತು ಅನುಕೂಲ ಏನು ಮಾಡಬೇಕಾಯ್ತು ಅಂದರೆ, ಬಡವ್ರಿಗೆ 10 ಕೆಜಿ ಅಕ್ಕಿ ಕೊಡ್ತಾವ್ರಲ್ಲ, ಒಂದು ಸಿಲಿಂಡರ್ ಕೊಡಬೇಕಾಯ್ತು. ಇಲ್ಲಾಂದರೆ ಪಬ್ಲಿಕ್ ಲಿಮಿಟ್ಸಲ್ಲಿ ಒಂದು 40 ಕಿಲೋಮೀಟ್ರ್ ಅಷ್ಟು ಲೋಕಲ್ ಬಸ್ ಬಿಡಬೇಕಾಯ್ತು. ಬರೀ ಗಾರ್ಮೆಂಟ್ಸ್ ಅವ್ರಿಗಾಗಲಿ ಸ್ಕೂಲ್ ಸಂಸ್ಥೆ ಅವ್ರಿಗಾಗಲಿ ಎಲ್ಲ ಜನ ಓಡಾಡೋಕ್ಕೆ ಅನುಕೂಲ ಆಗ್ತಾ ಇತ್ತು. ಈಗೇನಾಗಿದೆ ಅಂದರೆ ಎಲ್ಲ ಬಸ್ನವ್ರಿಗೂ ಪ್ರೈವೇಟ್ ಬಸ್ ಅವ್ರಿಗೆಲ್ಲ ತೊಂದರೆ ಆಗಿದೆ, ಟ್ಯಾಕ್ಸಿ ಅವ್ರಿಗೂ ಕ್ಯಾಬ್ ಅವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತದೆ. ಇವ್ರು ಈ ಥರ ಮಾಡಬಾರ್ದಾಯ್ತು. ಲೋಕಲಲ್ಲಿ ಒಂದು 40 ಕಿಲೋಮೀಟ್ರು 40 ಕಿಲೋಮೀಟ್ರ್ ಒಳಗೆ ಜನರಲ್ಲಾಗಿ ಎಲ್ಲ ಓಡಾಡೋಂಥ BTS ಬಸ್ಗಳು ಬಿಡಬೇಕಾಯ್ತು. ಔಟ್ ಸೈಡು ಹೋಗ್ಬೇಕಾದ್ರೆ ಆ ಬಸ್ಗಳಿಗೆ ಅರ್ಧ ಚಾರ್ಜ್ ಅಂತ ಮಾಡಬೇಕಾಯ್ತು, ಇಲ್ಲಾಂದರೆ ಬಿಡಬಾರ್ದಾಯ್ತು. ಅದನ್ನೂ ಭಾರಿ ತೊಂದರೆ ಆಗ್ತಾಯಿದೆ ಮೇಡಮ್. ನಮಗಂತೂ ದಿನ
ಇನ್ನೇನಪ್ಪ ಮುಂದೆ ಜೀವನ ಏನು ಮಾಡಬೇಕು ಅನ್ನೋ ದಿಕ್ಕು ತೋರ್ತಾ ಇಲ್ಲ ಪ್ರತಿ ನಮಗೊಬ್ಬರಿಗೆ ಅಲ್ಲ ಎಲ್ಲ ಕಡೆ ನೀವು ಇದನ್ನು ಕೇಳಿ ನೀವು ಎಲ್ಲ ಇದೆ ಹೇಳೋದು ಇವಾಗ ನೋಡಿ ಇವಾಗ ಅವ್ರಿಗೆ 2000 ಕೊಡ್ತಾವರಲ್ಲ ಗೃಹಲಕ್ಷ್ಮಿ ಅಂತ ನಮಗೂ ಒಂದು 1000 ಕೊಡ್ಲಿ ಬಿಡಿ ನಮ್ಮ ನಾವು ಮನೆಯಲ್ಲಿ ಕುತ್ಕೊಂಡು ಜೀವನ ಮಾಡ್ತೇವೆ ಅಂತ ಪರಿಸ್ಥಿತಿ ಬಂದಿದೆ ಈಗ ದಿನ ಮುಂಚೆ ಆದರೂ ಒಂದು ಇರಪ್ಪ ರೋಡ್ ಮೇಲೆ ಹೋದ್ರೆ ಯಾವುದೋ ಒಂದು ಬಾಡಿಗೆ ಸಿಗುತ್ತಂತ ಇವತ್ತು ಓಲೋ ಊಬರು ಮತ್ತು ರ್ಯಾಪಿಡು ಇನ್ನಿತರ ಈ ಪ್ರೈವೇಟ್ ಖಾಸಗಿ ಇವೆಲ್ಲ ಬಿಟ್ಟಮೇಲೆ ಏನು ಪ್ರೇರಣೆ ಹೇಳಿ ಭಾರಿ ತೊಂದರೆ ಅನಾನುಕೂಲ ಆಗ್ತಾ ಇದೆ ನಮಗೆ ದಯವಿಟ್ಟು ಇಂಥ ಸರ್ಕಾರ ಬರಬಾರ್ದು ಮುಂದಕ್ಕೂ ಈ ಥರ ನೋಡಿ ದಿನನಿತ್ಯ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೊಲೆ ಅನ್ನೋದೇ ನಾವು ನೋಡಿರಲಿಲ್ಲ ಇವತ್ತಿನ ದಿನ ನೋಡ್ತಾ ಇದ್ರೆ ಅಲ್ಲಿ ನೋಡಿ ಕೊಲೆ ಇಲ್ಲಿ ನೋಡಿ ಕೊಲೆ ಬೀದರ್ ನೋಡಿ ಕೊಲೆ ಬಿಜಾಪುರ ನೋಡಿ ಕೊಲೆ ಬಾಗಲಕೋಟೆ ನೋಡಿ ಕೊಲೆ ಈ ಆಸ್ತಿಗೋಸ್ಕರ ಅಣ್ಣ ತಮ್ಮಂದ್ರೆ ಸುತ್ತಾಡ್ತಾ ಸಾಯ್ತಾ ಬಿದ್ದವ್ರೆ ರೌಡಿ ರೌಡಿಗಳ ಸರ್ಕಾರ ಆಗ್ಬಿಟ್ಟಿದೆ ಇವತ್ತು ಸರ್ ನಾವು ಡೈಲಿ ಒಂದು 800 900 ದುಡಿದ್ರೂ ಇವತ್ತು ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ 500 ರೂಪಾಯಿ ಉಳಿಸೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಆ 500 ರೂಪಾಯಿ ಉಳಿಸ್ಕೊಂಡು ಮನೆಗೆ ನಾವು ತರಕಾರಿ ಹಣ್ಣು ತಗೊಂಡು ಹೋಗ್ತೀನಿ ಅಂದ್ರೆ 200 ರೂಪಾಯಿನ ತಗೊಂಡು ಹೋಗಕ್ಕಾಗ್ತಾ ಇಲ್ಲ ಈ ಸರ್ಕಾರ ನಮಗೆ ಈ ತರ ಆಟೋ ಡ್ರೈವರ್ ಮೇಲೆ ಪ್ರೈವೇಟ್ ಬಸ್ ಚಾಲಕರ ಮೇಲೆ ಎಲ್ಲರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿದೆ ಅದನ್ನ ಮಾಡಿದ ಹಾಸ್ಪಿಟಲ್ಗೋ ಎಜುಕೇಷನ್ಗೋ ಏನೋ ಒಂದು ಮಾಡಿದ್ರೆ ಜನಸಾಮಾನ್ಯರಿಗೆ ತುಂಬಾ ಚೆನ್ನಾಗಿರುತ್ತೆ ಬಹಳ ಕಷ್ಟ ಆಗ್ತದೆ ಸರ್ ನಾವು ಬೆಳಗಿನ ಸಾಯಂಕಾಲ ಗಂಟನೂ ಇಲ್ಲಿ ಬಿಸಿಲಲ್ಲಿ ಬೆಳಗಿನ ಸಾಯಂಕಾಲ ಗಂಟ ಬಿಸಿಲಲ್ಲಿ ಇಲ್ಲಿ ಒಣಗಿಕೊಂಡು ನಿಂತಿರ್ತೀವಿ ಓಲಾ ಕ್ಯಾಬ್ ಊಬರ್ ಅಂತ ಬರುತ್ತೆ ಬುಕ್ ಮಾಡ್ಕೊತಾರೆ ಓಲಾದವ್ರು ಕಮಿಷನ್ ಎಷ್ಟು ಕೇಳೋರು ಕೊಡ್ತಾರೆ ಅದೇ ಜನಸಾಮಾನ್ಯರಿಗೆ ನಾವು ಮೀಟ್ರ್ ಮೇಲೆ 10 ರೂಪಾಯಿ ಕೊಡಿ ಅಂದರೆ ಯಾರು ಕೊಡಲ್ಲ ನಾವು ರೋಡ್ ರೋಡ್ ತಿರುಗಿಕೊಂಡ್ರು ಮೊದಲು ಬಾಡಿಗೆನಾರ ನಡೀತಿತ್ತು ಇವಾಗ ರೋಡ್ ತಿರುಗಿದ್ರು ಇಲ್ಲ ಊರು ತಿರುಗಿದ್ರೆ ಏನು ತಿರುಗಿದ್ರು ಇಲ್ಲ ಬಾಡಿಗೆನೂ ಇಲ್ಲ ಏನೂ ಇಲ್ಲ ಸರ್ ತುಂಬ ಕಷ್ಟ ಆಗಿದೆ ಜೀವನ ನಡೆಸೋಕ್ಕೆ ತುಂಬಾ ಮೋಸ ಸರ್ ಸರ್ಕಾರ ಇದು ಅವರ ಆಶ್ವಾಸನೆ ಅವ್ರಿಗೆ ಸ್ವಾಭಿಮಾನಕ್ಕೋಸ್ಕರ ಆಶ್ವಾಸನೆ ಕೊಟ್ಟು ಸರ್ಕಾರ ಮಾಡಿದ್ದಾರೆ ಹೊರತು ಬೇರೆ ಏನೂ ಇಲ್ಲ ಸರ್ ನಮ್ಮ ಬಿ ಜೆ ಪಿ ಸರ್ಕಾರ ಐತಲ್ಲ ಸರ್ ನಮ್ಮ ನರೇಂದ್ರ ಮೋದಿ ಅವರು ಇದ್ರಲ್ಲ ಅವಾಗಿಂದ ತುಂಬ ಚೆನ್ನಾಗಿತ್ತು ಸರ್ ನಮ್ಮ ಸರ್ಕಾರ ರೌಡಿಗಳ ದೌರ್ಜನ್ಯ ಮೇಡಮ್ ಇದು ಕಾಂಗ್ರೆಸ್ ಸರ್ಕಾರ ರೌಡಿಗಳ ದೌರ್ಜನ್ಯ ಮಾಡಿ ಈ ಥರ ಇದು ಮಾಡ್ಕೊಂಡಿರೋದಷ್ಟೇ ನಮ್ಮ ಬಿ ಜೆ ಪಿನೋ ಇಲ್ಲ ಜೆ ಡಿ ಎಸ್ ಏನೋ ಬಂದಿದ್ದಿದ್ರೆ ಜನಸಾಮಾನ್ಯರಿಗೆ ಏನೋ ಒಂದು ಹೆಲ್ಪ್ ಆಗೋ ಅನುಕೂಲ ಆಗುವಂಗೆ ಏನೋ ಮಾಡ್ತಿರು ಇವ್ರು ಈ ಸರ್ಕಾರ ಬಂದು ಜನಗಳ ಜನಸಾಮಾನ್ಯರಿಗೆ ಅನಾನುಕೂಲನೇ ಹೊರತು ಅನುಕೂಲ ಏನೂ ಮಾಡ್ತಾ ಇಲ್ಲ ಶಿವಕುಮಾರ್ ಅಂದರು